ಸಂಚಾರಿ ವಿಜಯ್ ಅವರಿಂದ ತಗೊಳ್ತೀನಿ. ಬಹಳ ದೊಡ್ಡ ನಟ ಅಂತ ಹೇಳ್ತೀನಿ ಅವ್ರನ್ನ. ಕಿಲ್ಲಿಂಗ್ ವೀರಪ್ಪನ ನಂತರ ಮತ್ತೊಮ್ಮೆ ಸೂಪರ್ ಕಾಪ್ ಆಗಿ ಸಂಚಾರಿ ವಿಜಯ್ ಅವರು ಜೆಂಟಲ್ಮನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಜೆಂಟಲ್ಮನ್ ಸಿನಿಮಾದ ಆಡಿಯೋ ತಿಳಿದಾಗಿದೆ, ಅವರು ಕೂಡ ಅಂತಾಗಿದ್ದಾರೆ, ಅವ್ರನ್ನ ಮಾತಾಡೋಣ. ಸರ್ ನಮಸ್ತೆ. ಫಿಲ್ಮಿ ಬೀಟ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಜೆಂಟಲ್ಮನ್ ತಂಡದ ಪರವಾಗಿ ನಮಸ್ಕಾರಗಳು. ಎಸ್, ಇವತ್ತು ಆಡಿಯೋ ರಿಲೀಸ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಟ್ರೈಲರ್ನ ಬಹುಶಃ ಎಲ್ಲರೂ ನೋಡಿ ಅದನ್ನು ಮೆಚ್ಚಿಕೊಂಡಿದ್ದಾರೆ. ಕಾರಣ ಇಷ್ಟೇ, ಆ ಸಿನಿಮಾದಲ್ಲಿರ್ತಕ್ಕಂಥ ಕಂಟೆಂಟ್, ಒಂದು ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣವೇ ಅದಕ್ಕೆ ಬೇರೆ ಬೇರೆ ಎಲಿಮೆಂಟ್ಸ್ಗಳಿರುತ್ತೆ. ಆದರೆ ಇಡೀ ಚಿತ್ರದಲ್ಲಿ ಎರಡು, ಒಂದು ಉತ್ತರ ಮತ್ತೊಂದು ದಕ್ಷಿಣ, ಅಂದರೆ ಎರಡು ಬೇರೆ ಬೇರೆ ಕಥಾವಸ್ತುಗಳನ್ನು ತಗೊಂಡು, ಒಂದು ಸ್ಲೀಪಿಂಗ್ ಬ್ಯೂಟಿ ಡಿಸಾರ್ಡರ್ ಇರ್ಬೋದು, ಅಥವಾ ಒಂದು ಎಕ್ಸೆಲ್ ಮಾಫಿಯಾ, ಇದು ಯಾವುದೊಂದು ಜಗತ್ತಿಗೆ ಅಂದರೆ ನನ್ನ ಅರಿವಿಗಂತೂ ಯಾವತ್ತೂ ಬಂದಿಲ್ಲ ಈ ಥರದ ಒಂದು. ಆ ಥರದ ಎರಡು ಕಂಟೆಂಟ್ನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಹೆಣೆಯುವಂಥ ಪ್ರಯತ್ನ ಇದೆಯಲ್ಲ, ದಟ್ ಈಸ್ ದ ಚಾಲೆಂಜ್. ಅದೇ ಒಂದು ಸವಾಲು. ಅಂಥದನ್ನ ಜಡೇಶ್ ಅವರು ತಗೊಂಡು ಸಿನಿಮಾ ಮಾಡಿದರೆ, ಗುರುದೇಶ್ ಪಾಂಡೆ ಸರ್ ಅದಕ್ಕೆ ಸಪೋರ್ಟ್ ಮಾಡಿದ್ದಲ್ಲದೆ, ಅಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಬಿಕಾಸ್ ನಾನು ಮಾಡಿರೋ ಸಿನಿಮಾಗಳನ್ನು ಹಿಂದಿನಿಂದ ಯಾವ ತಗೊಂಡ್ರೂ ಉದಾಹರಣೆಗೆ ಎಲ್ಲವೂ ಒಂಥರ ಸಾಫ್ಟ್ ನೇಚರ್ ಇರೋವಂಥದ್ದೇ. ಅಂಥದ್ರಲ್ಲಿ ವಿಜಯ್ ಮಾಡ್ತಾರೆ ಅನ್ನೋದು, ಅದು ಯಾವ ಆ್ಯಂಗಲಲ್ಲಿ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬಂತು ಅನ್ನೋದು ನನಗೆ ಪ್ರಶ್ನೆ ಆಯಿತು. ಇದೆಲ್ಲ ಮೀರಿದ್ದು ಪ್ರಜ್ವಲ್ ಸರ್ ಕೂಡ ಹೇಳಿದ್ರಂತೆ, ಇಲ್ಲ ವಿಜಯೇ ಮಾಡಲಿ ಅದನ್ನು. ಸೊ ನಾನು ಬಹುಶಃ ಅದಕ್ಕೆ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಬಹುಶಃ ನೋಡಿದವರು ಅದ್ರ ಬಗ್ಗೆ ಹೇಳಬೇಕು. ಈಗ ಆಡಿಯೋ ಕೂಡ ನಮ್ಮ ರಜನೀಶ್ ಅವರು ಮಾಡಿರೋದು, ಹಿಂದೆ ಸೂಪರ್ ಹಿಟ್ ಸಾಂಗ್ಗಳು ಕೊಟ್ಟಿರುವಂಥವ್ರು, ಒಂದು ಒಳ್ಳೆ ಕಥೆಗೆ ಅವರು ಭಾಗವಾಗಿ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಬೆಸ್ಟ್ ಪಾರ್ಟ್ ಏನಪ್ಪ ಅಂತೇಳಿದ್ರೆ, ಆಡಿಯೋ ರಿಲೀಸ್ನ ಡಿಬಸ್ ದರ್ಶನ್ ಅವ್ರು ಮಾಡಿದ್ರು. ದರ್ಶನ್ ಅವರು ವೇದಿಕೆ ಮೇಲೆ ನಿಮಗೆ ಒಂದು ಬಿರುದು ಕೊಟ್ಟಿರುತ್ತೆ. ಮಹಾನಟ ಸಂಚಾರಿ ವಿಜಯ್ ಅವರು, ತಮಿಳು ತೆಲುಗಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ಗಳಿರ್ಬೋದು, ಬಟ್ ಅವರೆಲ್ಲರಿಗಿಂತ ಒಂದು ಮಹಾನಟ ಸಂಚಾರಿ ವಿಜಯ್ ಅವರು ಅಂತ ಹೇಳಿದ್ರು. ಇಲ್ಲಿ ಎಷ್ಟೋ ಜನ ಮೀಡಿಯಾ ಇದ್ದಾರೆ, ಎಷ್ಟೋ ಜನ ಲೈವಲ್ಲಿ ಫೇಸ್ಬುಕ್ಕಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಎಷ್ಟೋ ಜನ ನೋಡ್ತಾ ಇರ್ಬೋದು. ದಯವಿಟ್ಟು ನಮ್ಮ ಕನ್ನಡ ಜನ ಸ್ವಲ್ಪ ಎದ್ದೇಳಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸಂಚಾರಿ ವಿಜಯ್ ಅವರಿಂದ ತಗೊಳ್ತೀನಿ. ಬಹಳ ದೊಡ್ಡ ನಟ ಅಂತ ಹೇಳ್ತೀನಿ ಅವ್ರನ್ನ, ಯಾಕಂದರೆ ನಾನು ಅವನನ್ನು ಅವಳು ನೋಡಿದೆ, ಫಿದಾ ಆಗೋದೆ ಅವ್ರ ಮೇಲೆ. ಏನಕ್ಕೆ ಅಂತಂದರೆ, ಒಂದು ಒಳ್ಳೆ ಪ್ರಯತ್ನ ಆಯಿತು. ಇದೇ ಪರಭಾಷೆ ಬಂದಿದ್ರೆ ಖಂಡಿತ ನಮ್ಮ ಮೀಡಿಯಾದವರು ಸೇರಿ, ನಮ್ಮ ಕನ್ನಡದವರು ಸೇರಿ ಬೆನ್ ತಟ್ಟಿ ಚಪ್ಪಾಳೆ ಕೊಟ್ಟು ದುಡ್ಡು ಕೊಟ್ಟು ಕಳಿಸ್ತೀವಿ ನಾವು. ನಿಜವಾಗ್ಲೂ ಅಸಹ್ಯ ಅನಿಸುತ್ತೆ ಸರ್. ನಾವು ಪ್ರೌಡಾಗಿ ಹೇಳ್ತೀವಿ ಕನ್ನಡದವರು ಅಂತ, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಆ ಕಡೆಯವ್ರನ್ನ ಚೆನ್ನಾಗಿ ನೋಡಿಕೊಂಡು ನಮ್ಮವ್ರನ್ನ ನಾವು ಬಿಟ್ಬಿಡ್ತೀವಿ. ನೀವು ನನಗೆ ಅದಿನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ, ಯಾಕಂದರೆ ಅಂಥ ದೊಡ್ಡ ನಟರು ದರ್ಶನ್ ಸರ್ ಅವ್ರ ಬಾಯಿಂದ ಮಾತು ಬಂದ ನಂಗೆ ಒಂಥರ ಆಗ್ಬಿಡ್ತು. ನಾನು ಗೊತ್ತಿಲ್ಲ ಏನು ರಿಯಾಕ್ಟ್ ಮಾಡಬೇಕು ಅಂತ. ಈ ಕ್ಷಣಕ್ಕೆ ಅಂದರೆ ನನ್ನ ವಿಜಯ್ ಮಾಡ್ತಾನೆ ಅನ್ನೋದು, ಆ ನಂಬಿಕೆನ ಉಳಿಸ್ಕೊಳ್ತೀನಿ ಅನ್ನೋದು ನನಗೆ ಅವ್ರು ಹೇಳಿದ ತಕ್ಷಣ ಒಂದು ಸೆಕೆಂಡು ಮೈಯೆಲ್ಲ ಜುಮ್ಮನ್ಬಿಡ್ತು. ನನ್ನ ಬಗ್ಗೆನೇ ಸರ್ ಹೇಳ್ತಾ ಇರೋದು ಅನ್ನೋ ಅನ್ಸಕ್ಕೆ ಶುರುವಾಯಿತು. ಥ್ಯಾಂಕ್ ಯು ದರ್ಶನ್ ಸರ್, ಈ ಮುಖಾಂತರ ನಾನು ನನ್ನ ಮೇಲೆ ಇಷ್ಟೊಂದು ಅಂದರೆ ಒಬ್ಬ ನಟನನ್ನು ಇಷ್ಟೊಂದು ಪ್ರೀತಿಯಿಂದ ಅಪ್ಕೊಂಡಿದ್ದು ನನಗೆ ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ಸೊ ಮಚ್.